ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇವತ್ತು ನಿಮ್ಮನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ದೇವಸ್ಥಾನ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಗೋಕರ್ಣ ಟೆಂಪಲ್ಗೆ. ಆ್ಯಂಡ್ ಈ ಟೆಂಪಲ್ ಬಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರೋದು. ಆ್ಯಂಡ್ ಈ ದೇವಸ್ಥಾನ ನಿಮ್ಗೆ ಗೊತ್ತಿರೋದೇ ಶಿವನ ಆಲಯ ಇರೋದ್ರಿಂದ ಈ ದೇವಸ್ಥಾನ ತುಂಬ ಫೇಮಸ್ಸು. ಆ್ಯಂಡ್ ಇಲ್ಲಿ ನಿಮಗೆ ಮಹಾಬಲೇಶ್ವರ ಎಂಬ ನಾಮದಿಂದ ಕರೆಯಲಾಗುವಂತಹ ಶಿವನ ದೇವಸ್ಥಾನ ಇದೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಏನು ಇದು ಅಂದರೆ ನಿಮಗೆ ಶಿವನ ಆತ್ಮಲಿಂಗನ ಮುಟ್ಟಕ್ಕೆ ಮತ್ತು ನೋಡೋಕ್ಕೆ ಸಿಗುತ್ತೆ. ನಾನಿಲ್ಲಿ ದೇವಸ್ಥಾನದ ಬಗ್ಗೆ ಯಾವ ವಿಡಿಯೋನೂ ತೋರಿಸ್ತಾ ಇಲ್ಲ, ಯಾಕಂದರೆ ಅಲ್ಲಿ ಅವಕಾಶ ಇರಲಿಲ್ಲ ನನಗೆ. ಮತ್ತು ದೇವಸ್ಥಾನ ಕ್ಲೋಸ್ ಆಗೋ ಟೈಮ್ ಕೂಡ ಆಗೋಗಿತ್ತು. ಈಗ ನಾನಿಲ್ಲಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಅಲ್ಲೇ ದೇವಸ್ಥಾನದ ಒಂಚೂರು ಮುಂದೆದಲ್ಲೇ ಅಲ್ಲಿ ಯಾರನ್ನಾದರೂ ಕೇಳಿದ್ರು ಹೇಳ್ತಾರೆ, ಅಲ್ಲೇ ದೇವಸ್ಥಾನದ ಪ್ರಸಾದ ರೀತಿಯಲ್ಲಿ ಅನ್ನದಾನ ನಡೀತಾ ಇರುತ್ತೆ. ಸೊ ನೀವು ಅದಕ್ಕೊಂದು ಟೈಮಿಂಗ್ಸ್ ಇರುತ್ತೆ, ಸೊ ಆ ಟೈಮಿಂಗ್ಸ್ ತಿಳ್ಕೊಂಡು ನೀವು ಹೋಗಿ ಊಟ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಬೀಚ್ ಕಡೆ ಹೋಗ್ತಾ ಇದ್ದೀನಿ ಊಟ ಮುಗಿಸ್ಕೊಂಡು. ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಎಲ್ಲೂ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಇನ್ಯಾವತ್ತಾದರೂ ಕಂಪ್ಲೀಟ್ ವೀಡಿಯೋ ಮಾಡಾಕೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಿ ನಾನು ಬೀಚ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಆದರೆ ಈ ಬೀಚಲ್ಲಿ ನೀವು ಅಷ್ಟು ಆಟ ಆಡೋಕ್ಕಾಗಲ್ಲ, ಯಾಕಂದರೆ ಈ ಬೀಚಲ್ಲಿ ನೀರು ಅಷ್ಟು ಕ್ಲೀನಾಗಿರೋದಿಲ್ಲ. ಆ್ಯಂಡ್ ದೇವಸ್ಥಾನ ಬಗ್ಗೆ ಹೇಳಬೇಕಂದ್ರೆ ದೇವಸ್ಥಾನ ಅಂತೂ ತುಂಬ ಅದ್ಭುತವಾಗಿದೆ. ನಿಮ್ಗೆ ಒಳಗಡೆ ಹೋದರೆ ಬರೀ ಶಿವನ ಆಲಯ ಅಲ್ದಿರ ನಿಮಗೆ ಬೇರೆ ದೇವಸ್ಥಾನಗಳು ಕೂಡ ಇರುತ್ತೆ. ಆ್ಯಂಡ್ ನಿಮಗೆ ಇಷ್ಟ ಆಗುತ್ತೆ. ನಾನು ವೀಡಿಯೋ ಮಾಡಬೇಕಾಗಿತ್ತು ಅಂತ ನಂಗೆ ಬೇಜಾರಾಗ್ತಾ ಇದೆ, ಆದರೆ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ನೆಕ್ಸ್ಟ್ ಸತಿ ಹೋದಾಗ ಪಕ್ಕ ಕ್ಲಿಯರ್ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಈ ಬೀಚ್ ಬಿಟ್ಟು ನಿಮಗೆ ಗೋಕರ್ಣದಲ್ಲಿ ಬೇರೆ ಬೀಚ್ ಇದೆ, ಅಲ್ಲಿ ನೀವು ಆರಾಮಾಗಿ ಆಡ್ಬೋದು. ಓಮ್ ಬೀಚ್ ಇದೆ. ನೆಕ್ಸ್ಟು ಗೋಕರ್ಣದಲ್ಲಿ ಓಮ್ ಬೀಚ್ ತುಂಬಾ ಫೇಮಸ್ಸು. ನೆಕ್ಸ್ಟು ಕೂಡಲೇ ಬೀಚ್ ಇದೆ. ನೆಕ್ಸ್ಟ್ ನಿಮಗೆ ಹಾಫ್ ಮೂನ್ ಬೀಚ್ ಆ್ಯಂಡ್ ಪ್ಯಾರಡೈಸ್ ಬೀಚ್ ಕೂಡ ಸಿಗುತ್ತೆ. ಸೊ ಅಲ್ಲೋಗಿ ನೀವು ಎಂಜಾಯ್ ಮಾಡ್ಬೋದು. ಆದರೆ ಗೋಕರ್ಣ ಬೀಚ್ ನಾನು ನೋಡೋಷ್ಟು ಮಟ್ಟಿಗೆ ಅದಷ್ಟು ಕ್ಲೀನಾಗಿರಲಿಲ್ಲ. ಸೊ ನಂಗೆ ಅಲ್ಲಿ ಆಡೋಕ್ಕೆ ಇಷ್ಟ ಆಗಲ್ಲ. ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ, ನಾನು ನೀವು ಆಡಬಾರ್ದು ಅಂತ ಅಲ್ಲ, ನಿಮ್ಮ ಇಷ್ಟ ಅದು, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ನನಗೆ ಗೋಕರ್ಣಗೆ ಹೋಗಿ ಕ್ಲೀನಾಗಿ ವೀಡಿಯೋ ಮಾಡಿಲ್ಲ ಅನ್ನೋ ಬೇಜಾರಿದೆ. ಆ್ಯಂಡ್ ಇಲ್ಲಿ ನಿಮಗೆ ಒಂಟೆ ಸವಾರಿ ಮತ್ತು ಬೋಟಿಂಗ್ ಎಲ್ಲ ಸಿಗುತ್ತೆ. ಸೊ ಇದೊಂದು ಚಿಕ್ಕ ವೀಡಿಯೋ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ನಾನು ನೆಕ್ಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಈಗ ನಾನು ಗೋಕರ್ಣ ಬಿಟ್ಟು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ, ಅದ್ರ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರೋರೆಲ್ಲರಿಗೂ ತುಂಬ ಥ್ಯಾಂಕ್ಸ್.